ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ತೆ. ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ಅನ್ಯ ಭಾಷೆಗಳ ಅಥವಾ ಅನ್ಯ ದೇಶೀಯ ಭಾಷೆಗಳ ಆ ಒಂದು ಪದಗಳ ಬಗ್ಗೆ ನೋಡಿಕೊಳ್ತಾ ಇದ್ದದ್ದು. ಅದು ಯಾವ ರೀತಿಯಲ್ಲಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅನ್ಯ ಭಾಷೆಗಳಿಂದ ನಮಗೆ ಯಾವ ರೀತಿಯಲ್ಲಿ ಎರವಲುಗಳಾಗಿ ಪದಗಳು ಬರ್ತವೆ ಅಂತ ಹೇಳುವಂತಹ ವಿಚಾರ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತ ಭಾಷೆಯಿಂದ ಆ ಪ್ರಾಚೀನ ಕಾಲಘಟ್ಟದಲ್ಲಿ ಆ ಸಂಸ್ಕೃತದ ಪ್ರಭಾವ ನಮ್ಮ ಮೇಲೆ ಸಾಕಷ್ಟು ಆಗಿತ್ತು. ಆ ಕಾವ್ಯಗಳನ್ನು ರಚನೆ ಮಾಡುವಾಗ, ಪುರಾಣ ಕೃತಿಗಳನ್ನು ರಚನೆ ಮಾಡುವಾಗ, ಬೇರೆ ಬೇರೆ ವಿಷಯಗಳಲ್ಲಿ ಅಥವಾ ಮಾತನಾಡುವಾಗಲೂ ಕೂಡ ಆ ಸಂಸ್ಕೃತದ ಪ್ರಭಾವ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥ ವಿಚಾರ ನಮಗೆ ಗೊತ್ತಿದೆ. ಹಾಗಾಗಿ ಕನ್ನಡ ಅಂತ ಹೇಳುವಂಥದ್ದು ಆ ಸಂಸ್ಕೃತ ಭಾಷೆ ಹಾಗೆ ಶ್ರೇಷ್ಠ ಭಾಷೆ ಆಗಿರಲಿಲ್ಲ ಅಂತ ಕಾಲಘಟ್ಟದಲ್ಲಿ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಪದಗಳು ಇಲ್ಲದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಆ ಸಂಸ್ಕೃತದ ಪದಗಳನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದದ್ದು. ಮತ್ತೆ ಸಂಸ್ಕೃತದ ಕೆಲವು ಶಬ್ದಗಳ ಉಚ್ಚಾರಣೆ ಸ್ವಲ್ಪ ಕಷ್ಟ ಮಕ್ಕಳೇ. ಹಾಗಾಗಿ ಆ ಸಂಸ್ಕೃತದ ಶಬ್ದಗಳನ್ನು ಅದೇ ರೀತಿಯಲ್ಲಿ ನಮಗೆ ಉಚ್ಚಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ, ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಯಾವ ರೀತಿಯಲ್ಲಿ ತತ್ಸಮ ತದ್ಭವಗಳಾಗಿ ಬಳಕೆ ಮಾಡ್ತಾ ಇದ್ವಿ. ಮತ್ತೆ ಆ ಸಂಸ್ಕೃತದ ಪ್ರಭಾವ ಸ್ವಲ್ಪ ಕಡಿಮೆ ಆದ ಕೂಡಲೇ, ಆ ಕಡಿಮೆ ಆಯಿತು ಯಾಕೆ ಅಂತ ಹೇಳಿದರೆ, ಅತ್ತ ಕಡೆಯಿಂದ ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಇವರೆಲ್ಲ ನಮ್ಮ ಭಾರತಕ್ಕೆ ಬಂದರು. ಬಂದ ಕೂಡಲೇ ಅವರು ಆಡಳಿತ ಮಾಡಲಿಕ್ಕೋ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೋ ಬಂದದ್ದು ಅಲ್ಲ, ಜೊತೆಯಲ್ಲಿ ಅವರು ಅವರ ಭಾಷೆಗಳ ಆ ಬೇರೆ ಬೇರೆ ಶಬ್ದಗಳನ್ನು ಕೂಡ ನಮ್ಮಲ್ಲಿ ಹೇರುವಂತಹ ಪ್ರಯತ್ನವನ್ನು ಮಾಡಿದರು ಮಕ್ಕಳೇ. ಹಾಗಾಗಿ ನೀವು ಒಂದು ವಿಚಾರವನ್ನು ಗಮನಿಸಿಕೊಳ್ಬೇಕು, ನಾವು ಈಗ ಆಡಳಿತಗಳಲ್ಲಿ ಬಳಸುವಂತಹ ಅಥವಾ ಕೋರ್ಟು ಕಚೇರಿಗಳಲ್ಲಿ ಬಳಸುವಂತಹ ಹೆಚ್ಚಿನ ಶಬ್ದಗಳು ಕೂಡ ಆ ಇತರ ರಾಷ್ಟ್ರಗಳಿಂದ ಬಂದಿರುವಂತಹ ಕಡತ ಆಗಿರ್ಬೋದು, ಕರಾರು ಆಗಿರ್ಬೋದು, ಅಥವಾ ಅಫಿಡವಿತ್ ಆಗಿರ್ಬೋದು, ಈ ರೀತಿಯ ಪದಗಳೆಲ್ಲವೂ ಕೂಡ ಆ ಬೇರೆ ರಾಷ್ಟ್ರಗಳಿಂದ ಎರವಲಾಗಿ ಬಂದಿರುವಂತಹ ಅವರ ಭಾಷೆಗಳಿಂದ ಬಂದಿರುವಂತಹ ಪದಗಳು. ಅದು ಪರ್ಷಿಯನ್ ಆಗಿರ್ಬೋದು ಅಥವಾ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಅರಬಿ ಆಗಿರ್ಬೋದು. ಅಂದರೆ ಅವರು ಆಡಳಿತವನ್ನು ನಡೆಸುವಾಗ ಅವರ ಪದಗಳನ್ನು ಹಾಗೆ ನಮಗೆ ಕೊಟ್ಟರು, ಅದನ್ನು ಅದೇ ರೀತಿಯಲ್ಲಿ ನಾವು ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ. ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರ. ಮತ್ತು ನಾನು ಆವಾಗಲೇ ಹೇಳಿದೆ, ದೇಶೀಯ ಮತ್ತು ಅನ್ಯ ದೇಶೀಯ ವಿಚಾರಗಳ ಬಗ್ಗೆ ಹೇಳಿರುವಂಥದ್ದು, ನಮ್ಮದೇ ಭಾಷೆಯಲ್ಲಿರುವಂತಹ ಆ ಶಬ್ದಗಳನ್ನು ದೇಶೀಯ ಭಾಷೆಗಳು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಅನ್ಯ ದೇಶೀಯ ಅಂತ ಹೇಳಿದರೆ ಬೇರೆ ಭಾಷೆಗಳಿಂದ ಅಥವಾ ಬೇರೆ ರಾಷ್ಟ್ರಗಳ ಬೇರೆ ಭಾಷೆಗಳಿಂದ ನಮ್ಮ ಭಾಷೆಗೆ ಬಂದಿರುವಂತಹ ಪದಗಳು, ಅದನ್ನು ನಾನು ಆವಾಗಲೇ ವಿವರಣೆ ಕೊಟ್ಟಿದ್ದೇನೆ. ಮತ್ತೆ ಇಲ್ಲಿ ಹೇಳಿದ್ದಾರೆ ಅದನ್ನು ಯಾವ ರೀತಿಯಲ್ಲಿ ಭಾಷೆಯಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳುವಂಥ. ಮತ್ತೆ ನಾವು ಕನ್ನಡದಲ್ಲಿ ಆ ಕನ್ನಡದ್ದೇ ಶಬ್ದ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ವಿಧಾನ ಹೇಗೆ ಅಂತ ಹೇಳುವಂತಹ ಆ ವಿಚಾರಗಳನ್ನು ಕೂಡ ನಾನು ಈ ಹಿಂದಿನ ತರಗತಿಯಲ್ಲಿ ಅದನ್ನು ಹೇಳಿದ್ದೇನೆ. ಮತ್ತೆ ಅದನ್ನು ಬೇಕಿದ್ರೆ ಅದರ ಇನ್ನಷ್ಟು ವಿಚಾರಗಳನ್ನು ನಾವು ನೋಡಿಕೊಳ್ಬೋದು ಮಕ್ಕಳೇ. ಮತ್ತೆ ಕನ್ನಡದ ಮೂಲ ಪದಗಳನ್ನು ಗುರುತಿಸಿಕೊಳ್ಬೇಕಿದ್ರೆ ಮುಖ್ಯವಾಗಿ ನಾವು ಈ ವಿಚಾರಗಳನ್ನು ಗಮನಿಸಿಕೊಳ್ಬೇಕಾಗ್ತದೆ. ಅದು ಯಾವುದು ಅಂತ ಹೇಳಿದರೆ, ಕನ್ನಡದ ಮೂಲ ಪದ ಅಂತ ಹೇಳಿದರೆ ಅಥವಾ ಕನ್ನಡದ ಕನ್ನಡದಲ್ಲೇ ಇರುವಂತಹ ಪದಗಳನ್ನು ಗುರುತಿಸಿಕೊಳ್ಳುವಂಥದ್ದು ಹೇಗೆ ಅಂತ ಹೇಳುವಂತಹ ಆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ. ಆವಾಗ ನಾವು ನಮ್ಮ ಅಂಗಾಂಗಗಳನ್ನು ನೆನಪಿಸಿಕೊಳ್ಬೇಕು, ಅಂಗಾಂಗಗಳ ಬಗ್ಗೆ ಅಥವಾ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಅಂಗಾಂಗಗಳಿಗೆ ಯಾವ ರೀತಿಯಲ್ಲಿ ಹೇಳುತ್ತೇವೆ. ಒಂದನೆಯದಾಗಿ ಉದಾಹರಣೆಗೆ ಕೈ, ಕಾಲು, ಅದರಲ್ಲೂ ಕೂಡ ಹಿಂಗಾಲು, ಮುಂಗಾಲು, ತಲೆ, ಹಿಂದಲೆ, ಮುಂದಲೆ, ಹೊಟ್ಟೆ ಇತ್ಯಾದಿ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾಗಿ ಸಾಧಾರಣವಾಗಿ ನಾವು ಹ್ಯಾಂಡ್ ಅಥವಾ ಲೆಗ್, ನಂತರ ಈ ರೀತಿಯಲ್ಲಿ ಅಥವಾ ಫಿಂಗರ್ಸ್ ಈ ರೀತಿಯಲ್ಲಿ ಬಳಸಿಕೊಳ್ಬಹುದು. ಆದರೆ ಅಂಗಾಂಗಗಳ ಬಗ್ಗೆ ಅಥವಾ ನಮ್ಮ ಶರೀರದ ಅಂಗಾಂಗಗಳನ್ನು ಸೂಚಿಸುವಂತಹ ಪದಗಳು, ಈಗ ಹ್ಯಾಂಡ್ ಅಂತ ಹೇಳಿದರೆ ಅಥವಾ ಲೆಗ್ ಅಂತ ಹೇಳಿದರೆ, ಹೆಡ್ ಅಂತ ಹೇಳಿದರೆ, ಟಂಗ್, ಮೌತ್ ಅಂತ ಹೇಳಿದರೆ ನಮಗೆ ಗೊತ್ತಾಗ್ತದೆ ಅದು ನಮ್ಮ ಭಾಷೆಯದ್ದು ಅಲ್ಲ. ಆಗ ತಟ್ಟನೆ ನಮಗೆ ಗೊತ್ತಾಗ್ತದೆ ಅದು ಯಾವುದೋ ಅನ್ಯ ದೇಶೀಯದಿಂದ ಬಂದಿರುವಂಥದ್ದು, ಅನ್ಯ ಭಾಷೆಯಿಂದ ಬಂದಿರುವಂಥದ್ದು. ಆದರೆ ಮುಖ್ಯವಾಗಿ ನನ್ನ ಕೈ ನೋವಾಗ್ತಾ ಇದೆ, ನನ್ನ ಕಾಲು ನೋವಾಗ್ತಾ ಇದೆ ಅಂತ ಹೇಳುವಾಗಲೇ ಈ ಅಂಗಾಂಗಗಳನ್ನು ಸೂಚಿಸುವಂತಹ ಶಬ್ದಗಳೆಲ್ಲವೂ ಕೂಡ ನಮ್ಮದೇ ಪದಗಳು. ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ತಲೆಯಾಗಿರ್ಬೋದು, ಹಿಂದಲೆ, ಮುಂದಲೆ, ಅದೇ ರೀತಿಯಲ್ಲಿ ಕೂದಲು, ಹೊಟ್ಟೆ,
ಕಿಬ್ಬೊಟ್ಟೆ, ಬೆರಳು ಇದು ಎಲ್ಲವೂ ಕೂಡ ಕನ್ನಡದ್ದೇ ಶಬ್ದಗಳು ಮಕ್ಕಳೇ. ಹಾಗಾಗಿ ಈ ಅಂಗಾಂಗಗಳನ್ನು ಸೂಚಿಸುವಂತಹ ಶಬ್ದಗಳು ಏನಿದೆಯೋ ಅವು ಎಲ್ಲವೂ ಕೂಡ ನಮ್ಮ ಭಾಷೆಯದ್ದೇ ಶಬ್ದಗಳು. ಅದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಒಂದು ಪಟ್ಟಿ ಮಾಡಿಕೊಟ್ರೆ ಇದರಲ್ಲಿ ಕನ್ನಡದ ಶಬ್ದಗಳನ್ನು ಅಥವಾ ದೇಶೀಯ ಶಬ್ದಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ನಾವು ಅದು ಅಂಗಾಂಗಗಳನ್ನು ಸೂಚಿಸುವಂತಹ ಶಬ್ದಗಳು ಅಂತ ಹೇಳಿಕೊಂಡು ನಾವು ಮೊದಲು ತಿಳ್ಕೊಳ್ಬೇಕು. ಮತ್ತೆ ಅದೇ ರೀತಿಯಲ್ಲಿ ರೈತ, ರಸ್ತೆ ಅಂತ ಹೇಳುವಂತಹ ಇಂತಹ ಆ ಒಂದು ಪದಗಳನ್ನು ಕೂಡ ನಾವು ಕನ್ನಡ ಭಾಷೆಯಲ್ಲಿ ಬಳಸಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಬಹಳಷ್ಟು ಪದಗಳನ್ನು ಬಳಸಿಕೊಳ್ತೇವೆ ಮಕ್ಕಳೇ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೆಲ್ಲ ಪದಗಳನ್ನು ಬಳಸಿಕೊಳ್ತೇವೆ, ಯಾವೆಲ್ಲ ವಸ್ತುಗಳನ್ನು ಮುಟ್ಟುತ್ತೇವೆ, ಅದು ಎಲ್ಲವೂ ಕೂಡ ನಮ್ಮಲ್ಲಿಂದಲೇ ಅದು ಉದ್ಭವ ಆಗಿರುವಂಥದ್ದ ಅಥವಾ ಅದು ನಮ್ಮದೇಯ ಅಂತ ಹೇಳುವಂತಹ ಆ ಒಂದು ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಮೂಡುತ್ತದೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಇವತ್ತು ಶಬ್ದಗಳನ್ನು ಬಳಸಿಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಅದು ನಮ್ಮದೇ. ಬಸ್ಸು ಅಂತ ಹೇಳುವಂಥದ್ದು ಆ ಶಬ್ದ ನಮ್ಮದೇ. ಕಾರ್ ಇದನ್ನು ಕಾರು ಆಗಿ ಬದಲಾವಣೆ ಮಾಡಿ ಅದನ್ನು ನಾವು ಉಚ್ಚಾರ ಮಾಡ್ತೇವೆ. ಆದರೆ ನಾವು ಹೇಳ್ತೇವೆ ಅದು ನಮ್ಮದೇ ಶಬ್ದ, ಅದಕ್ಕೆ ಪರ್ಯಾಯವಾದಂತಹ ಶಬ್ದ ಇದೆಯಾ? ನಾಲ್ಕು ಚಕ್ರದ ಗಾಡಿ, ರೈಲ್ ನಮ್ಮ ಬಸ್ಸಿಗೂ ಕೂಡ ಕೆಲವೊಮ್ಮೆ ನಾಲ್ಕು ಚಕ್ರದಿದೆ, ಜೀಪಿಗೂ ಕೂಡ ಇದೆ. ಹಾಗೆ ಅದಕ್ಕೆ ಪರ್ಯಾಯವಾದಂತಹ ಶಬ್ದವನ್ನು ನಾವು ಕಂಡು ಹುಡುಕುವಂತಹ ಪ್ರಯತ್ನವೂ ಮಾಡಲಿಲ್ಲ. ಬದಲಿಗೆ ನಮಗೆ ಉಚ್ಚಾರ ಮಾಡಲಿಕ್ಕೆ ಜೀಪ್ ಅಂತ ಹೇಳಲಿಕ್ಕೆ ಒಂಥರ ಮುಜುಗರ ಆಗ್ತದೆ ಅಥವಾ ಸರಿಯಾಗುವುದಿಲ್ಲ. ಆದರೆ ಅದಕ್ಕಿಂತ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ನಾಲಗೆಯನ್ನು ಆ ರೀತಿಯಲ್ಲಿ ನಮಗೆ ಒಗ್ಗಿಕೊಳ್ಳಲಿಕ್ಕೆ ಬದಲಾಯಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡು ಅದನ್ನು ಉಚ್ಚಾರಣೆ ಮಾಡುವಂಥದ್ದು. ಹಾಗಾಗಿ ನಾವು ಇಂತಹ ಶಬ್ದಗಳನ್ನು ಅದು ಯಾವ ರೀತಿಯಲ್ಲಿ ಆಗಿರ್ಬೋದು, ಈಗ ನಾನು ಆವಾಗಲೇ ಹೇಳಿದೆಲ್ಲ ರೈತ, ರಸ್ತೆ ಅಂತ ಹೇಳುವಂಥದ್ದು ನಮ್ಮ ಶಬ್ದಗಳು ಅಲ್ಲ. ಹಾಗಿದ್ರೆ ಮಾರ್ಗ, ರಸ್ತೆಗೆ ಮಾರ್ಗ ಅಂತ ಹೇಳುವಂತಹ ಆ ಒಂದು ಶಬ್ದ ಬಳಕೆಯಲ್ಲಿದೆ. ಅದೇ ರೀತಿಯಲ್ಲಿ ರೋಡ್ ಅಂತ ಹೇಳುವಂತಹ ಶಬ್ದ ಬಳಕೆಯಲ್ಲಿದೆ. ರೋಡ್ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಾಗ್ತದೆ ಅದು ಇಂಗ್ಲಿಷಿನಿಂದ ಬಂದಿರುವಂಥದ್ದು. ಹಾಗಿದ್ರೆ ರಸ್ತೆ ನಮ್ಮದು ಅಲ್ವಾ? ಅಥವಾ ರೈತ, ರೈತ ಬಂದು ಅಥವಾ ರೈತನ ಬಗ್ಗೆ, ಕೃಷಿಕನ ಬಗ್ಗೆ ಈ ರೀತಿಯಲ್ಲಿ ಒಂದು ಶಬ್ದವನ್ನು ಹೇಳಿಕೊಂಡು ಆತನನ್ನು ಗುರುತಿಸಿಕೊಳ್ತಾರೆ. ಆದರೆ ಅದು ನಮ್ಮದಲ್ವಾ? ನಮಗೆ ಒಂದು ರೀತಿಯಲ್ಲಿ ಅಯ್ಯೋ ದೇವರೇ ಅದು ನಮ್ಮ ಶಬ್ದ ಅಲ್ವಾ, ನಾವು ಅಷ್ಟೇ ಇಷ್ಟಪಟ್ಟುಕೊಂಡು ನಾವು ಅದನ್ನು ಬಳಸಿಕೊಳ್ತಾ ಇಲ್ವಾ ಅಂತ ಹೇಳುವಂತಹ ಆ ಒಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಬಹುದು ಮಕ್ಕಳೇ. ಹಾಗಾಗಿ ಆದರೆ ಇದು ನಮ್ಮದಲ್ಲ ಅಂತ ಹೇಳುವಂತಹ ವಾಸ್ತವ ಸತ್ಯವನ್ನು ನಾವು ಅರಗಿಸಿಕೊಳ್ಳಲೇಬೇಕು. ಹಾಗಾಗಿ ಅದರ ಮೂಲವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು ನಾವು. ಆಗ ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದದ್ದು ಅಂಗಾಂಗಗಳನ್ನು ಸೂಚಿಸುವಂತಹ ಶಬ್ದಗಳು. ಹಾಗಿದ್ರೆ ಕೈ, ಕಾಲು, ತಲೆ, ಉಗುರು, ಬೆರಳು ಅದು ಎಲ್ಲವೂ ಕೂಡ ನಮ್ಮ ಕನ್ನಡದ್ದೇ, ನಮ್ಮ ದೇಶೀಯ ಶಬ್ದವೇ ಆಗಿರ್ತದೆ. ಹಾಗಾಗಿ ದೇಶೀಯ ಪದ ಅಂತ ಹೇಳಿದರೆ ಕನ್ನಡದ್ದೇ ಆಗಿರುವಂತಹ ಮೂಲ ಪದ ಅದು ದೇಶೀಯ ಪದ ಮಕ್ಕಳೇ. ಮತ್ತೆ ಬೇರೆ ಭಾಷೆಯಿಂದ, ಬೇರೆ ಬೇರೆ ಭಾಷೆಗಳಿಂದ ಬಂದಿರುವಂತಹ ಬೇರೆ ಬೇರೆ ಪದಗಳು ಯಾವುದಿದೆಯೋ ಅದು ಅನ್ಯ ದೇಶೀಯ ಪದಗಳು. ಹಾಗಾಗಿ ನಮಗೆ ಗೊತ್ತಿರುವಂಥ ವಿಚಾರ ಅಂತ ಹೇಳಿದ್ರೆ ನಾನು ಇವಾಗಲೇ ಎರಡು ಮೂರು ಸಲ ಹೇಳಿದೆ ಅದನ್ನು, ಸಂಸ್ಕೃತದ ಪ್ರಭಾವ ನಮ್ಮ ಮೇಲೆ ಸಾಕಷ್ಟು ಆಗಿರುತ್ತದೆ. ಆದರೆ ಮತ್ತೊಂದು ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇಂಗ್ಲೀಷಿನ ಪ್ರಭಾವವು ಕೂಡ ಇತ್ತೀಚೆಗೆ ನಮಗೆ ಬೇಕಾದಷ್ಟನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಅದರ ಆ ಒಂದು ಪ್ರಭಾವ ನಮ್ಮ ಮೇಲೆ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಇಂಗ್ಲೀಷಿನ ವ್ಯಾಮೋಹ, ಇಂಗ್ಲೀಷಿನ ಶಾಲೆಯ ಕಡೆಗೆ ಹೋಗುವಂಥದ್ದು, ಎಲ್ಲರ ಹಾಗೆ ಇಂಗ್ಲೀಷಿನಲ್ಲಿ ಇಂಗ್ಲೀಷ್ ವ್ಯವಹಾರ ಮಾಡುವುದರಿಂದ ನಮ್ಮ ಘನತೆ ಗೌರವ ಹೆಚ್ಚುತ್ತದೆ. ಅದರ ಜೊತೆಯಲ್ಲಿ ಇಂಗ್ಲೀಷ್ ಅಂತ ಹೇಳುವಂತಹ ಮಾಧ್ಯಮ ಇಲ್ಲದಿದ್ರೆ ಜಗತ್ತಿನ ಯಾವ ಮೂಲೆಗೆ ಹೋದರೂ ಒಂದು ಗ್ಲಾಸ್ ನೀರು ಕೂಡ ಸಿಕ್ಕಲಿಕ್ಕಿಲ್ಲ ಅಂತ ಹೇಳುವಂತಹ ಆ ಒಂದು ಭಾವನೆ. ಹಾಗಾಗಿ ಇಂತಹ ಆ ಒಂದು ವಿಚಾರಗಳಿಂದಾಗಿ ನಾವು ನಮ್ಮ ದೇಶೀಯ ಶಬ್ದಗಳನ್ನು ಮರೆಮಾಚಿ ಅನ್ಯ ದೇಶೀಯ ಪದಗಳನ್ನು ಬಳಸಿಕೊಳ್ತಾ ಇರುವಂತಹ ಆ ಒಂದು ಪ್ರಮೇಯ ಅದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇಂತಹ ಆ ಒಂದು ಶಬ್ದಗಳ ಅಥವಾ ಅನ್ಯ ದೇಶೀಯ ಶಬ್ದಗಳ ಪಟ್ಟಿ ಅದು ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆ ಈಗ ನಮ್ಮಲ್ಲಿ ಒಂದು ಸಂಶಯ ಮೂಡಿ ಬರ್ಬೋದು, ಅದು ಏನು ಅಂತ ಹೇಳಿದರೆ ಆ ಅನ್ಯ ದೇಶೀಯ ಭಾಷೆಗಳ ಪ್ರಭಾವ ನಮ್ಮ ಕನ್ನಡದಲ್ಲಿ ಮಾತ್ರವೇ ಆಗಿರುವಂಥದ್ದ, ಅಥವಾ ಕನ್ನಡದವರು ಮಾತ್ರ ಈ ರೀತಿಯಲ್ಲಿ ಎರವಲಾಗಿ ಸಾಲವಾಗಿ ಆ ಭಾಷೆಯ ಶಬ್ದಗಳನ್ನು, ಬೇರೆ ಬೇರೆ ಭಾಷೆಯ ಶಬ್ದಗಳನ್ನು ಬಳಸಿಕೊಳ್ಳುವಂಥದ್ದ? ಖಂಡಿತ ಅಲ್ಲ ಮಕ್ಕಳೇ. ಬೇರೆ ಬೇರೆ ಭಾಷೆಗಳು ಯಾವುದಿದೆ, ಹಿಂದಿ ಏನಿದೆಯೋ ಅಥವಾ ಮಲಯಾಳ ಏನಿದೆಯೋ, ತಮಿಳು ಏನಿದೆಯೋ, ತೆಲುಗು ಏನಿದೆಯೋ,
ಅಥವಾ ಗುಜರಾತಿ ಭಾಷೆ ಏನಿದೆಯೋ, ಪಂಜಾಬಿ ಏನಿದೆಯೋ, ಬಂಗಾಳಿ ಏನಿದೆಯೋ, ಈ ರೀತಿಯಲ್ಲಿ ಯಾವೆಲ್ಲ ಭಾಷೆಗಳು ಇದೆಯೋ ಆ ಎಲ್ಲ ಭಾಷೆಗಳು ಕೂಡ ನಮ್ಮ ಭಾಷೆಯ ಶಬ್ದಗಳನ್ನು ಅಥವಾ ಬೇರೆ ಬೇರೆ ಭಾಷೆಗಳ ಶಬ್ದಗಳನ್ನು ಕೂಡ ಅವುಗಳು ಎರವಲಾಗಿ ಪಡ್ಕೊಳ್ತಾ ಇದೆ. ಕಿಟ್ಟೆಲ್ನ ಶಬ್ದಕೋಶವನ್ನು ಗಮನಿಸಿಕೊಳ್ಬೋದು ನೀವು, ರತ್ನಕೋಶವನ್ನು ಗಮನಿಸಿಕೊಳ್ಳಿ. ಅದರಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಭಾಷಾಂತರ ಮಾಡುವಾಗ ಅದರ ಆ ವಿಚಾರ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಪರ್ಯಾಯವಾದಂತಹ ಶಬ್ದಗಳು ಬೇರೆ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿಕೊಂಡು, ಹಾಗಾಗಿ ಭಾಷಾ ವಿಜ್ಞಾನಿಗಳ ಪ್ರಕಾರ ಆ ನಾವು ದೇಶೀಯ ಶಬ್ದಗಳನ್ನು ಗುರುತಿಸಿಕೊಳ್ಳುವಂತಹ ಒಂದು ವಿಚಾರ ಅಂತ ಹೇಳಿದರೆ ಒಂದು ಅಂಗಾಂಗಗಳನ್ನು ಗುರುತಿಸುವಂತಹ ಆ ಶಬ್ದಗಳು. ಮತ್ತೆ ಅದೇ ರೀತಿಯಲ್ಲಿ ನಾಮಪದಗಳು ಬೇರೆ ಬೇರೆ ಭಾಷೆಯೊಂದಿಗೆ ಸೇರಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಂಗಾಂಗಗಳನ್ನು ಸೂಚಿಸುವ ಪದಗಳು ಅದೇ ಭಾಷೆಯದು ಆಗಿರ್ತದೆ, ಮತ್ತೆ ನಾಮಪದಗಳು ಬೇರೆ ಬೇರೆ ಭಾಷೆಯೊಂದಿಗೆ ಸೇರಿಕೊಳ್ತವೆ ಅಂತ ಹೇಳುವಂಥ ವಿಚಾರಗಳು. ಮತ್ತೆ ಸಂಬಂಧವಾಚಕಗಳು ಬೇರೆ ಬೇರೆ ಭಾಷೆಯೊಂದಿಗೆ ಸೇರಿಕೊಳ್ತದೆ. ಸಂಬಂಧವಾಚಕಗಳನ್ನು ಗಮನಿಸಿಕೊಳ್ಳಿ ಮಕ್ಕಳೇ. ಎರಡನೆಯದ್ದಾಗಿ ಸಂಬಂಧವಾಚಕಗಳು, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇತ್ಯಾದಿ. ಆರ್ಯ ಅಜ್ಜ ಅಂತ ಹೇಳುವಂತಹ ಆ ಒಂದು ಸಂಸ್ಕೃತದಿಂದ ತದ್ಭವವಾಗಿರುವಂಥದ್ದು ಮಕ್ಕಳೇ, ಅದನ್ನು ಗಮನಿಸಿಕೊಳ್ಬೇಕು. ಹಾಗಾಗಿ ಸಂಬಂಧವಾಚಕಗಳ ಬಗ್ಗೆ ನಾವು ನೋಡಿಕೊಳ್ಳುವ. ಈ ಸಂಬಂಧವಾಚಕಗಳನ್ನು ಸಾಧಾರಣವಾಗಿ ನಾವು ತರಕಾರಿ ಅಂಗಡಿಗೆ ಹೋದರು ಅಥವಾ ಮಾರ್ಕೆಟಿನಲ್ಲಿ ಮಾರ್ತಾ ಇರುವಂತಹ ಒಬ್ಬಳು ಅಜ್ಜಿಯು ಕೂಡ ಸಂಬಂಧವಾಚಕಗಳನ್ನು ಸೂಚಿಸುವಂತ ಅಥವಾ ಅವಳು ಕೂಡ ಇಂಗ್ಲೀಷಿನಲ್ಲಿ ಮಾತನಾಡಿಕೊಳ್ತಾಳೆ. ಆದರೆ ನಾವು ಆ ಸಂಬಂಧವಾಚಕಗಳ ಬಗ್ಗೆ ಅಪ್ಪ ಡ್ಯಾಡಿ ಅಥವಾ ಮಮ್ಮಿ ಸಿಸ್ ಬ್ರಾ ಈ ರೀತಿಯಲ್ಲಿ ಶಬ್ದಗಳನ್ನು ಬಳಸಿಕೊಳ್ತೇವೆ ನಿಜ. ಆದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಈ ರೀತಿಯ ಶಬ್ದಗಳನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಅದು ನಮ್ಮದೇ ಭಾಷೆ. ಅಥವಾ ತುಳುವಿನಲ್ಲಿ ಅಪ್ಪ ಅಂತ ಹೇಳುವುದಕ್ಕೂ ಅಮ್ಮ ಅಂತ ಹೇಳುವುದಕ್ಕೆ ವ್ಯತ್ಯಾಸ ಇದೆ, ಅಮ್ಮೆ ಅಥವಾ ಅಮ್ಮ. ಅದೇ ರೀತಿಯಲ್ಲಿ ಮಲಯಾಳದಲ್ಲಿ ಮಾತನಾಡುವಂಥ ಅಮ್ಮೆ ಅಂತ ಹೇಳಿದರೆ ಅಮ್ಮನೆ ತಾಯಿ. ಅದೇ ರೀತಿಯಲ್ಲಿ ಅಮ್ಮೆ ಅಂತ ಹೇಳಿದರೆ ತುಳುವಿನಲ್ಲಿ ಅಪ್ಪ ಅಂತ ಹೇಳುವಂಥ ಅರ್ಥ, ತಂದೆ ಅಂತ ಹೇಳುವ ಅರ್ಥ. ಅದೇ ರೀತಿಯಲ್ಲಿ ಅಪ್ಪೆ ಅಂತ ಹೇಳಿದರೆ ತಾಯಿ ಅಂತ ಹೇಳುವಂಥ ಅರ್ಥ ಇದೆ. ಹಾಗಾಗಿ ಅದನ್ನು ನಾವು ಗಮನಿಸಿಕೊಳ್ಬೇಕು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದದ್ದು ಕನ್ನಡದ ಅಥವಾ ದೇಶೀಯ ಶಬ್ದಗಳನ್ನು ಗಮನಿಸಿಕೊಳ್ಳುವಾಗ ಸಂಬಂಧವಾಚಕಗಳಲ್ಲಿ ಸಂಬಂಧವಾಚಕಗಳು ಅದು ಯಾವತ್ತೂ ಕೂಡ ಅದು ದೇಶೀಯ ಶಬ್ದಗಳೇ ಆಗಿರ್ತದೆ. ನಾವು ಅಪ್ಪನ ಬದಲಾಗಿ ಡ್ಯಾಡಿ ಅಂತ ಹೇಳಿ ಉಪಯೋಗಿಸುವಂಥದ್ದಾಗಿರ್ಬೋದು. ಆದರೆ ಡ್ಯಾಡಿ ಅಂತ ಹೇಳಿದ ಕೂಡಲೇ, ಮಮ್ಮಿ ಅಂತ ಹೇಳಿದ ಕೂಡಲೇ, ಅಥವಾ ಗ್ರ್ಯಾಂಡ್ಪ ಗ್ರ್ಯಾಂಡ್ಮ ಸಿಸ್ಸಿ ಅಥವಾ ಬ್ರೋ ಅಂತ ಹೇಳಿಕೊಂಡು ಯಾವ ರೀತಿಯಲ್ಲಿ ನಾವು ಇವತ್ತು ಸ್ಟೇಟಸ್ಗಳನ್ನು ಹಾಕ್ತೇವೋ ಅದೇ ರೀತಿಯಲ್ಲಿ ಅದನ್ನು ಗಮನಿಸುವಾಗಲೇ ಗೊತ್ತಾಗ್ತದೆ ಅದು ನಮ್ಮ ಭಾಷೆಯ ಶಬ್ದಗಳು ಅಲ್ಲ. ಆದರೆ ಈ ರೀತಿಯಲ್ಲಿ ಪಟ್ಟಿ ಮಾಡುವಾಗ ಸಂಬಂಧವಾಚಕಗಳನ್ನು ಅಪ್ಪ ಅಕ್ಕ ಅಣ್ಣ ಸಹೋದರ ಈ ರೀತಿಯಲ್ಲಿ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ ಅದು ನಮ್ಮದೇ ಭಾಷೆಯದು ಅಂತ ಹೇಳಿಕೊಂಡು. ಮತ್ತೆ ಅದು ಗೊತ್ತಾಯಿತು ನಿಮಗೆ. ಮತ್ತೆ ಬೇರೆ ಬೇರೆ ಪದಾರ್ಥಗಳು, ನಾವು ಮಾಡುವಂಥ ಸಾಂಬಾರುಗಳು ಅಥವಾ ಸಾರುಗಳು ಪಲ್ಯಗಳು ಅಲ್ಲ, ಬದಲಿಗೆ ಪದಾರ್ಥಗಳನ್ನು ಮಾಡುವಂಥದ್ದು ಅಥವಾ ಪದಾರ್ಥಗಳ ಬಗ್ಗೆ ಹೇಳುವಂಥದ್ದು. ಅದು ಉದಾಹರಣೆಗೆ ಬಾಗಿಲು ಆಗಿರ್ಬೋದು, ಚಿಲಕ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಅಂತ ಹೇಳ್ಬೋದು ಅದನ್ನು. ಬಾಗಿಲು, ಚಿಲಕ, ನಂತರ ಏನು, ಅದೇ ನಾವು ಅಡಿಗೆ ಕೋಣೆಯಲ್ಲಿ ಬಳಸುವಂಥದ್ದು ಮಿಲ್ಕ್ ಅಂತ ಹೇಳ್ಬೋದು. ಆದರೆ ಹಾಲು ಅಂತ ಹೇಳಿದ ಕೂಡಲೇ ನಮ್ಮದೇ ಭಾಷೆ ಅಂತ ಹೇಳಿ ಗೊತ್ತಾಗ್ತದೆ. ಉಪ್ಪು, ಮೆಣಸು ಈ ರೀತಿಯಲ್ಲಿ, ಅಂದರೆ ನಾವು ದಿನನಿತ್ಯ ಬಳಸುವಂತಹ ಆ ಒಂದು ಶಬ್ದಗಳನ್ನು ನಮಗೆ ಗಮನಿಸಿಕೊಳ್ಳಿಕ್ಕೆ ಆಗ್ತದೆ. ಇದನ್ನೆಲ್ಲ ಆ ಬಾಗಿಲು, ಚಿಲಕ, ಹಾಲು ಅಥವಾ ಬಾಲ್ಟ್ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಾಗ್ತದೆ ಅದು ನಮ್ಮ ಭಾಷೆಯದಲ್ಲ. ಫ್ಯಾನ್ ಅಂತ ಹೇಳಿದ ಕೂಡಲೇ ಗೊತ್ತಾಗ್ತದೆ ಅದು ನಮ್ಮ ಭಾಷೆಯದು ಅಲ್ಲ. ಸ್ವಿಚ್ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಾಗ್ತದೆ. ಬ್ಲ್ಯಾಕ್ ಬೋರ್ಡ್, ಅದನ್ನು ಕರಿ ಹಲಗೆ ಅಂತ ಹೇಳಿದ ಕೂಡಲೇ, ಕರಿ ಅಂತ ಹೇಳಿದರೆ ಕಪ್ಪು, ಅದು ನಮ್ಮ ಭಾಷೆಯದ್ದ ಅಂತ ಹೇಳುವಂತಹ ಹಲಗೆ ಅಂತ ಹೇಳಿದ ಕೂಡಲೇ ಗೊತ್ತಾಗ್ತದೆ ಅದು ನಮ್ಮ ಭಾಷೆಯದ್ದು. ಆವಾಗ ನಮಗೆ ಅರ್ಥ ಆಗ್ತದೆ ಬೇರೆ ಭಾಷೆಯಿಂದ ತರ್ಜುಮೆಯೋ ಅಥವಾ ತದ್ಭವವೋ ಮಾಡಿ ನಾವು ಅದನ್ನು ಬಳಸಿಕೊಳ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅರ್ಥ ಆಗ್ತದೆ.
ಮತ್ತೆ ಮತ್ತೊಂದು ವಿಚಾರಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು. ಅದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಬೆಳೆಯುವಂತಹ ಬೆಳೆಗಳು, ಈಗ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು, ತೊಂಡೆಕಾಯಿ ಆಗಿರ್ಬೋದು, ಸೌತೆ ಆಗಿರ್ಬೋದು, ಅಥವಾ ಏನು ಆ ಬೀನ್ಸ್ಗಳೆಲ್ಲ ಈಚೆಗೆ ಬೆಳೆಯುವುದಿಲ್ಲ ಮಕ್ಕಳೇ, ಹಾಗಾಗಿ ಅದರ ಬೇರೆ ಭಾಷೆಗಳ ಆ ಒಂದು ಪ್ರಭಾವ ಕೂಡ ಇದೆ. ನಮ್ಮ ಕರ್ನಾಟಕದಲ್ಲೇ ಬೆಳೆಯುವಂತಹ ಕೆಲವು ಅತ್ಯುತ್ತಮವಾದಂತಹ ಬೆಳೆಗಳು ಕೂಡ ಇದೆ, ಅದನ್ನು ಗಮನಿಸಿಕೊಳ್ಳಿಯಂತೆ. ಅದನ್ನು ಗಮನಿಸಿಕೊಂಡ ಕೂಡಲೇ ನಮಗೆ ಗೊತ್ತಾಗ್ತದೆ, ಅದು ಒಂದು ನಮ್ಮಲ್ಲೇ ಬೆಳೆಯುವಂತಹ ಬೆಳೆಗಳು ಮತ್ತು ಅದಕ್ಕೆ ಉಪಯೋಗಿಸುವಂತಹ ಕೃಷಿ ಉತ್ಪನ್ನಗಳಾಗಿರ್ಬೋದು ಅಥವಾ ಉಪಕರಣಗಳಾಗಿರ್ಬೋದು, ಅದು ನಮ್ಮದೇ ಭಾಷೆಯದು ಆಗಿರ್ತದೆ. ಕೊಡಲಿ ಅಥವಾ ಪಿಕ್ಕಾಸು ಅಥವಾ ಈ ರೀತಿಯಲ್ಲಿ ನಾವು ನೊಗ್ಗ ನೇಗಿಲು ಅಂತ ಹೇಳಿಕೊಂಡು ಯಾವ ರೀತಿಯಲ್ಲಿ ನಾವು ನಮ್ಮ ಅಥವಾ ನಮ್ಮ ರಾಜ್ಯದಲ್ಲಿ ನಾವು ಬೆಳೆಯುವಂತಹ ಬೆಳೆಗಳನ್ನು ಮತ್ತು ಅದನ್ನು ಪಚ್ಚ ಹೆಸರಾಗಿರ್ಬೋದು, ಅಲಸಂದೆ ಬೀಜ ಆಗಿರ್ಬೋದು, ಈ ರೀತಿಯಲ್ಲಿ ನಾವು ಬೆಳೆಯುವಂತಹ ಬೆಳೆಗಳು ಯಾವುದಿದೆಯೋ ಮತ್ತು ಆ ಕೃಷಿಯನ್ನು ಅಥವಾ ಆ ಬೆಳೆಯನ್ನು ಮಾಡಲಿಕ್ಕೆ ಬೇಕಾಗಿ ಬಳಸುವಂತಹ ಉಪಕರಣಗಳು, ಅದು ನಮ್ಮದೇ ಭಾಷೆಯದ್ದು ಆಗಿರ್ತದೆ, ಅದು ದೇಶೀಯ ಶಬ್ದಗಳು ಆಗಿರ್ತದೆ. ಅದನ್ನು ಅರ್ಥೈಸಿಕೊಳ್ಳಿ ಮಗಳೇ, ಬರಿಬೇಕ ನಾನಲ್ಲಿ ಅದನ್ನು ನೆನಪಿಟ್ಟುಕೊಂಡ್ರೆ ಸಾಕು, ನೀವು ನಮ್ಮಲ್ಲಿ ಇರುವಂತಹ ಅಥವಾ ಯಾವ ರೀತಿಯಲ್ಲಿ ನಾವು ಅನ್ಯ ದೇಶೀಯ ಪದಗಳನ್ನು ದೇಶೀಯ ಪದಗಳನ್ನು ಗುರುತಿಸಿಕೊಳ್ಬೋದು ಅಂತ ಹೇಳುವಾಗ, ನಮ್ಮಲ್ಲಿ ಯಾವುದು ರೆಡಿಮೇಡ್ ಆಗಿ ಆಗ್ತದೋ, ಬೇರೆ ಯಾವುದೇ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಅದು ಬಂದಿರುವಂಥದ್ದಲ್ಲ, ನಮ್ಮಲ್ಲೇ ಬೆಳೆಯುವಂಥದ್ದು, ನಾವೇ ಅದನ್ನು ಸೃಷ್ಟಿ ಮಾಡಿಕೊಂಡಿರುವಂಥದ್ದು, ಹಾಗಾಗಿ ಅದು ಅದರ ಆ ಒಂದು ಶಬ್ದವು ಕೂಡ ನಮ್ಮದೇ ಆಗಿರ್ತದೆ. ಹಾಗಾಗಿ ಅದನ್ನು ನಾವು ಗಮನಿಸಿಕೊಳ್ಬೇಕು. ಮತ್ತೆ ಸರ್ವನಾಮಗಳನ್ನು ಗಮನಿಸಿಕೊಳ್ಳಿ ಮಕ್ಕಳೇ, ಇದನ್ನು ಉಜ್ತೇನೆ. ನಾಲ್ಕನೇ ಭಾಗವಾದಂತಹ ಸರ್ವನಾಮಗಳನ್ನು ಗಮನಿಸಿಕೊಳ್ಳಿ. ನಾವು ಯಾವ ರೀತಿಯಲ್ಲಿ ನಾಮಪದಗಳನ್ನು ಬಳಸಿಕೊಳ್ತೇವೋ ಅದೇ ರೀತಿಯಲ್ಲಿ ಸರ್ವನಾಮಗಳನ್ನು ಬಳಸಿಕೊಳ್ಳುವಂಥದ್ದು. ನಾಮಪದದ ಬದಲಿಗೆ ಯಾವ ರೀತಿಯಲ್ಲಿ ಸರ್ವನಾಮಗಳನ್ನು ಬಳಸಿಕೊಳ್ತೇವೆ ಅಂತ ಹೇಳುವಂಥ ವಿಚಾರ ನಮಗೆ ಗೊತ್ತಿದೆ. ಹಾಗಾಗಿ ಸರ್ವನಾಮಗಳಲ್ಲಿ ಬಳಸಿಕೊಳ್ಳುವಂತಹ ನಾನು, ನೀನು, ಅವಳು, ಅವನು, ಅದು, ಇದು ಇತ್ಯಾದಿ ನೋಡಿಕೊಳ್ಳಿ ಮಕ್ಕಳೇ. ಸರ್ವನಾಮಗಳಲ್ಲಿ ಬಳಸಿಕೊಳ್ಳುವಂತಹ ನಾನು, ನೀನು, ಅವಳು, ಅದು, ಇದು ಇದೆಲ್ಲವೂ ಕೂಡ ನಮ್ಮದೇ ಶಬ್ದಗಳು. ಅದು ಯಾವ ಭಾಷೆಯಿಂದಲೂ ಕೂಡ ನಾವು ಅದನ್ನು ಎರವಲಾಗಿ ಪಡ್ಕೊಂಡದ್ದೋ ಅಥವಾ ತತ್ಸಮತದ್ಧವಾಗಿ ಬಳಸಿಕೊಂಡದ್ದೋ ಅಲ್ಲ. ಹಾಗಾಗಿ ಅಲ್ಲಿ ಸರ್ವನಾಮಗಳು ಬಂದರೆ, ನಾನು ಅಂತ ಹೇಳುವಂಥ ವಿಚಾರ ಬಂದರೆ, ಅವಳು, ಅವರು, ಅದು, ಇದು ಅಂತ ಹೇಳಿ ಬಂದರೆ, ಅದು ನಮ್ಮದೇ ದೇಶೀಯ ಶಬ್ದ. ಹಾಗಾಗಿ ನಾವು ಕನ್ನಡದ ಮೂಲ ಪದಗಳನ್ನು ಗುರುತಿಸುವಾಗ ಅದರಲ್ಲಿ ಅದು ಅಂಗಾಂಗವೋ, ಅಂಗಾಂಗವನ್ನು ಸೂಚಿಸುವ ಶಬ್ದವೋ, ಅಥವಾ ಸಂಬಂಧವಾಚಕವನ್ನು ಸೂಚಿಸುವ ಶಬ್ದವೋ, ಅಥವಾ ಯಾವುದಾದ್ರೂ ಪದಾರ್ಥವೋ, ಅಥವಾ ಸರ್ವನಾಮವೋ ಅಂತ ಹೇಳಿಕೊಂಡು ಗುರುತಿಸಿಕೊಳ್ಳಿ. ಆಗ ಅದು ಸರ್ವನಾಮವೋ, ಅಂಗಾಂಗವನ್ನು ಸೂಚಿಸುವಂಥ ಶಬ್ದವೋ, ಅಥವಾ ಸಂಬಂಧವಾಚಕವೋ, ಪದಾರ್ಥವೋ ಆಗಿದ್ದಿದ್ರೆ ಅದು ನಮ್ಮದೇ ಶಬ್ದ. ಹಾಗಾಗಿ ಅದನ್ನು ದೇಶೀಯ ಪದಗಳ ಸಾಲಿಗೆ ಅದನ್ನು ಸೇರಿಸಿಕೊಳ್ಬಹುದು. ಮತ್ತೆ ಅದೇ ರೀತಿಯಲ್ಲಿ ಸಂಖ್ಯಾವಾಚಕದ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಖ್ಯಾವಾಚಕದ ಬಗ್ಗೆ ನಿಮಗೆ ಗೊತ್ತಿದೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಹೀಗೆ ಗೊತ್ತಾಗ್ತದಾ? ಹಾಗಾಗಿ ಒಂದರಿಂದ 99ರವರೆಗೆ ಗೊತ್ತಾಯ್ತಾ, 99ರವರೆಗೂ ನಾವು ಕನ್ನಡದಲ್ಲಿ ಬಳಸುವಂತಹ ಆ ಒಂದು ಸಂಖ್ಯೆಯನ್ನು ಸೂಚಿಸುವಂತಹ ಶಬ್ದಗಳು ನಮ್ಮ ದೇಶೀಯ ಭಾಷೆಗಳು ಮಕ್ಕಳೇ, ದೇಶೀಯ ಭಾಷೆಯಿಂದ ಬಂದಿರುವಂಥದ್ದು. ಆದರೆ 100 ಅಂತ ಹೇಳುವಂತಹ ಆ ಶಬ್ದ, ಅದು ಸಹಸ್ರ ಅಂತ ಹೇಳುವಂತಹ ಸಂಸ್ಕೃತದಿಂದ ಬಂದಿರುವಂತಹ ಆ ಒಂದು ಶಬ್ದ. ಹಾಗಾಗಿ ಅದು 100 ಅಂತ ಹೇಳುವಂತಹ ಈ ಶಬ್ದ ನಮ್ಮದು ಅಲ್ಲ, ಇದು ಅನ್ಯ ದೇಶೀಯದಿಂದ ಬಂದಿರುವಂತಹ ಶಬ್ದ, ಗೊತ್ತಾಯ್ತಾ? ಹಾಗಾಗಿ ಸಂಖ್ಯಾವಾಚಕದಲ್ಲಿ 1 ರಿಂದ 99ರವರೆಗೆ ಸೂಚಿಸುವಂತಹ ಎಲ್ಲ ಶಬ್ದಗಳು ಕೂಡ ದೇಶೀಯ ಶಬ್ದಗಳು.
ಬಾಕಿ ಆ ನೂರು ಅಂತ ಹೇಳುವಂತಹ ಶಬ್ದ ಅದು ಅನ್ಯದೇಶೀಯದಿಂದ ಅನ್ಯ ಭಾಷೆಯಿಂದ ಬಂದಿರುವಂಥದ್ದು. ಆದ ಕಾರಣ ಅದನ್ನು ನಾವು ದೇಶೀಯ ಶಬ್ದ ಅಂತ ಹೇಳಿ ಗುರುತಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ಮುಂದೆ ಅದೇ ರೀತಿಯಲ್ಲಿ ಧಾತುಗಳ ಬಗ್ಗೆ ಹೇಳುವಂಥದ್ದು, ಇದನ್ನು ಗಮನಿಸಿಕೊಳ್ಳಿ. ನೀವು ಧಾತುಗಳ ಬಗ್ಗೆ ಹೇಳುವಂಥದ್ದು, ಧಾತುಗಳು ಅಂತ ಹೇಳಿದರೆ ಕ್ರಿಯಾಪದದ ಮೂಲ ರೂಪ ಧಾತು. ಹಾಗಾಗಿ ಧಾತುಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸುಲಭವಾಗಿ ಯಾವತ್ತೂ ಕೂಡ ಹೋಗುವುದಿಲ್ಲ ಮಕ್ಕಳೇ, ಅದನ್ನು ಗಮನಿಸಿಕೊಳ್ಬೇಕು. ಆರನೇದು ಇಲ್ಲಿ ಬರೀತೇನೆ ನಾನು, ಧಾತುಗಳು. ಧಾತು ಅಂತ ಹೇಳಿದರೆ ಈಗ ತಿನ್ನುವುದು, ಕುಡಿಯುವುದು, ಹಾಡುವುದು, ಕುಣಿಯುವುದು, ಓಡುವುದು, ಇದೆಲ್ಲವೂ ಕೂಡ ಕ್ರಿಯಾಪದ, ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಕ್ರಿಯಾಪದದ ಮೂಲರೂಪ ಧಾತು. ಹಾಗಾಗಿ ತಿನ್ನುವುದು, ಕುಡಿಯುವುದು, ಹಾಡುವುದು, ಓಡುವುದು, ಇದೆಲ್ಲವೂ ಕೂಡ ಕ್ರಿಯಾಪದದ ಮೂಲ ರೂಪ ಧಾತು ಮಕ್ಕಳೇ, ಅದನ್ನು ನೀವು ಗುರುತಿಸಿಕೊಳ್ಬೇಕು. ತಿನ್ನು, ಓಡು, ನಡೆ, ಕುಡಿ ಇತ್ಯಾದಿ, ಇಂಥವುಗಳು ಬಂದರೆ ಅದನ್ನು ನೀವು ಗುರುತಿಸಿಕೊಳ್ಬೇಕು, ಅದು ಅನ್ಯದೇಶೀಯ ಪದ ಅಲ್ಲ, ಅದು ನಮ್ಮ ದೇಶೀಯ ಪದ ಅಂತ ಹೇಳುವುದನ್ನು ಗುರುತಿಸಿಕೊಳ್ಬೇಕು. ಹಾಗಾಗಿ ಇಷ್ಟು ವಿಚಾರಗಳ ಬಗ್ಗೆ ನಾವು ನೋಡಿಕೊಂಡಿದ್ದೇವೆ. ಸಾಧಾರಣವಾಗಿ ನಮಗೆ ಗೊತ್ತಿದೆ, ಇತ್ತೀಚೆಗೆ ನಮಗೆ ಇಂಗ್ಲೀಷಿನ ಪ್ರಭಾವ ಜಾಸ್ತಿ ಇದೆ ಮಕ್ಕಳೇ. ಸಂಸ್ಕೃತದ ಪ್ರಭಾವವು ಕೂಡ ಈ ಹಿಂದೆ ಹೆಚ್ಚಾಗಿತ್ತು. ಮರಾಠಿ, ಅರಬಿ, ಗ್ರೀಕ್, ಅದನ್ನು ನಾವು ನಮ್ಮ ಏನು ಪುಸ್ತಕದಲ್ಲಿ ಮತ್ತೆ ನಮ್ಮ ಪಲ್ಲವ ಪುಸ್ತಕದಲ್ಲಿ ನೋಡಲಿಕ್ಕೆ ಇದ್ದೇವೆ. ಮುಂದಿನ ಕ್ಲಾಸಿನಲ್ಲಿ ಅದನ್ನು ನೋಡಿಕೊಳ್ಳೋ ಮಕ್ಕಳೇ. ಹಾಗಾಗಿ ನಾವು ಮುಖ್ಯವಾಗಿ ದೇಶೀಯ ಶಬ್ದಗಳು ಮತ್ತು ಅನ್ಯ ದೇಶೀಯ ಪದಗಳ ಪಟ್ಟಿಯನ್ನು ಮಾಡಿ ಅಂತ ಹೇಳಿಕೊಂಡು ಒಂದು ದೊಡ್ಡ ಲಿಸ್ಟನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ಭಾವಿಸಿಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವು ಈ ಅಂಶಗಳನ್ನು ಗುರುತಿಸಿಕೊಳ್ಬೇಕಾಗ್ತದೆ. ಅದು ಅಂಗಾಂಗವನ್ನು ಸೂಚಿಸುವಂಥ ಶಬ್ದವೋ, ಹಾಗಿದ್ರೆ ಅದು ದೇಶೀಯ ಶಬ್ದ. ಸಂಬಂಧವಾಚಕವನ್ನು ಸೂಚಿಸುವಂಥದ್ದು, ಅದರಲ್ಲಿ ಅಪ್ಪ ಅಂತ ಹೇಳಿ ಬಂದಿದೋ, ಅದು ಸಂಬಂಧವಾಚಕ ಅಲ್ವಾ? ಹಾಗಿದ್ರೆ ಪದಾರ್ಥಗಳನ್ನು ಸೂಚಿಸುವಂಥದ್ದು ಅಥವಾ ಸರ್ವನಾಮವೋ, ಸಂಖ್ಯಾವಾಚಕವೋ, ಧಾತುವೋ, ನೂರು ಅಂತ ಹೇಳುವುದನ್ನು ಗಮನಿಸಿಕೊಳ್ಳಿ. ಸಂಖ್ಯಾವಾಚಕದಲ್ಲಿ ಇವುಗಳೆಲ್ಲ ಅದರಲ್ಲಿ ಕೂಡಿಕೊಂಡಿದ್ರೆ, ಇವುಗಳು ಇದ್ರೆ ಅಂಗಾಂಗಗಳು, ಸಂಬಂಧವಾಚಕಗಳು, ಪದಾರ್ಥಗಳು, ಸರ್ವನಾಮಗಳು, ಸಂಖ್ಯಾವಾಚ, ಧಾತುಗಳು ಇದ್ರೆ ಅದು ಖಂಡಿತವಾಗಿಯೂ ಕೂಡ ಅನ್ಯ ದೇಶೀಯ ಶಬ್ದ ಅಲ್ಲ, ಅದು ನಮ್ಮದೇ ಭಾಷೆಯಲ್ಲಿ ನಾವೇ ಬಳಕೆ ಮಾಡ್ತಾ ಇರುವಂತಹ ಆ ಶಬ್ದಗಳು ಅಂತ ಹೇಳುವಂಥ ವಿಚಾರವನ್ನು ಮಕ್ಕಳೇ ನೀವು ಗಮನಿಸಿಕೊಳ್ಬೇಕು. ಈವಾಗಲೇ ನೀವು ಅನ್ಯ ದೇಶೀಯ ಮತ್ತು ದೇಶೀಯ ಶಬ್ದಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ, ಅರ್ಥ ಆಗಿದೆ ಅಂತ ಹೇಳಿಕೊಂಡು ನಾನು ಭಾವಿಸ್ತೇನೆ. ಮತ್ತು ನಾವು ಇನ್ನು ಮುಂದಿನ ತರಗತಿಯಲ್ಲಿ ಯಾವೆಲ್ಲ ಭಾಷೆಗಳಿಂದ ಯಾವೆಲ್ಲ ಶಬ್ದಗಳು ಬಂದಿದೆ, ಯಾವೆಲ್ಲ ಪ್ರಭಾವ ನಮ್ಮ ಕನ್ನಡ ಭಾಷೆಯ ಮೇಲೆ ಆಗಿದೆ ಅಂತ ಹೇಳುವಂತಹ ಆ ಹೆಚ್ಚಿನ ವಿವರಣೆಗಳನ್ನು ನಾವು ನೋಡಲಿಕ್ಕೆ ಇದ್ದೇವೆ. ಹಾಗಾಗಿ ಇದುವರೆಗೆ ನಾನು ಹೇಳಿದಂಥ ಎಲ್ಲ ವಿಚಾರಗಳನ್ನು ಕೂಡ ನೆನಪಿಟ್ಟುಕೊಳ್ಳಿ, ಮತ್ತೆ ಮತ್ತೆ ಅದನ್ನು ನೆನಪಿಸಿಕೊಳ್ಳಿ. ಇಷ್ಟು ಹೊತ್ತು ತಾಳ್ಮೆಯಿಂದ ಕೇಳಿಕೊಂಡಿದ್ದೀರಿ, ಮತ್ತೆ ಆ ಭಾಷಾಭ್ಯಾಸದ ಕಡೆಗೆ ನೀವು ಗಮನವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಇಡೀ ಅಥವಾ ನಾನು ಒಳ್ಳೆಯ ಆ ಒಂದು ಏನು ಶುಭ ಹಾರೈಕೆಯನ್ನು ಕೂಡ ಹೇಳುತ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಿಮ್ಮ ಮುಂದಿನ ಆ ಒಂದು ಏನು ತರಗತಿಗಳಿಗೆ ಅದು ಅಡಿಗಲ್ಲಾಗಿರ್ಬೋದು, ಅಥವಾ ಆ ಒಂದು ಭಾಷಾಭ್ಯಾಸದ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ನೋಡುವ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಮಕ್ಕಳೇ. ಎಲ್ರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.